ಪ್ರತಿಯೊಂದೂ ನನಗೆ ಇನ್ಸ್ಪೈರ್ ಬಂದು ಡಾಕ್ಟರ್ ಸುಧಾಕರ್ ಅಣ್ಣ ಸರ್, ಯಾಕೆಂದರೆ ಅವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಬಂದಿರೋದು. ನಾನು 100 ರೂಪಾಯಿ ಸಂಪಾದನೆ ಮಾಡಿದಾಗ ಒಂದು 5 ರೂಪಾಯಿ ಆದರೂ ಸೋಷಿಯಲ್ ಸರ್ವಿಸ್ಗೆ ಅಂತ ಇದು ಮಾಡಿ ಯಾರೇ ಕಷ್ಟ ಇದ್ರೂ ಸಹಾಯ ಮಾಡಿ. ಚಿಕ್ಕಬಳ್ಳಾಪುರ ಬಿಜೆಪಿ ನಗರ ಉಪಾಧ್ಯಕ್ಷ ಆನಂದ್ ಅನೂರವರ ಹುಟ್ಟು ಹಬ್ಬದ ಹಿನ್ನೆಲೆ ಬಿಜೆಪಿ ಮುಖಂಡರು ಸೇರಿದಂತೆ ಪಕ್ಷಾತೀತವಾಗಿ ಆಗಮಿಸಿದ್ದ ಹಲವಾರು ಮುಖಂಡರು ಅಭಿಮಾನಿಗಳು ನಗರದ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಾರ ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಹುಟ್ಟು ಹಬ್ಬವನ್ನು ಸರಳವಾಗಿ ಆಚರಿಸಿದರು. ತಮ್ಮ ಸ್ವಂತ ಹಣದಲ್ಲಿ ಸತತ 1 ತಿಂಗಳಿಗೂ ಹೆಚ್ಚು ಕಾಲ ಕೊರೋನಾ ಸಂಕಷ್ಟ ಸಮಯದಲ್ಲಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ರವರ ಸ್ಫೂರ್ತಿಯೊಂದಿಗೆ ಚಿಕ್ಕಬಳ್ಳಾಪುರ ನಗರದ ನಿರಾಶ್ರಿತರು, ಕೂಲಿ ಕಾರ್ಮಿಕರು, ಬಡವರು ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಆನಂದ್ ಅನೂರವರು ಸತತ 1 ತಿಂಗಳಿಗೂ ಹೆಚ್ಚು ಕಾಲ ಆಹಾರದ ಪೊಟ್ಟಣ, ನೀರಿನ ಬಾಟಲ್ ಸೇರಿದಂತೆ ಮಾಸ್ಕ್, ಸ್ಯಾನಿಟೈಸರ್ ವಿತರಿಸಿ ಇತರರಿಗೆ ಮಾದರಿಯಾಗಿದ್ದರು. ಅವರು ಈ ಕೋವಿಡ್ ಸಮಯದಲ್ಲಿ ಮಾಡಿರ್ತಕ್ಕಂಥ ಒಂದು ಸೇವೆ ಇದೆ ನೋಡಿ, ಅದು ಶಾಶ್ವತವಾಗಿ ನಿಲ್ತಕ್ಕಂಥ ಕೆಲಸ. ಅವರು 30 ದಿವಸ 1 ತಿಂಗಳ ಕಾಲ ಅವರೇ ಮನೆಯಲ್ಲಿ, ಅವರು ಅಷ್ಟೇ ಅವರ ಅಣ್ಣ ತಮ್ಮಂದ್ರ ಬ್ರದರ್ಸ್ ಆದಂಥವರು, ಅವರು ಮತ್ತು ಅವ್ರ ಕುಟುಂಬದವರು ಎಲ್ಲ ಸೇರಿ 30 ದಿನ ಅವರ ಅಲ್ಲೇ ಪ್ರಿಪ್ರೇಷನ್ ಮಾಡಿ ಕೊರೋನಾ ಟೈಮಲ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಅನ್ನದಾನವನ್ನು ಸೇವೆ ನೆನೆಸ್ಕೊಂಡು ನಿಜವಾಗಲೂ ನಮ್ಮ ಎಲ್ರಿಗೂ ಯುವಕರಿಗೆ ಒಂದು ಆಶಾಕಿರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಕೊರೋನಾ ಟೈಮಲ್ಲಿ ನಾನು ಸಹ ಅವ್ರ ಜೊತೆಯಲ್ಲಿ ಭಾಗವಹಿಸ್ತಾ ಇದ್ದೆ. ಅವರಿಗೆ ಯಾವುದೇ ಒಂದು ಕರೆ ಬಂದಾಗ ಅವರು ಏ ಕೊರೋನಾ ಇದೆ, ನಾವು ಹಾಸ್ಪಿಟ್ಲ್ಗೆ ಹೋಗಬಾರ್ದು ಅನ್ನೋ ಒಂದು ಮನೋಭಾವ ಒಂದು ಬಿಟ್ಟು ಅವರು ಯಾರಿಗೆ ಒಂದು ರಕ್ತ ಆ ಟೈಮಲ್ಲಿ ಕೂಡ ರಕ್ತ ಬೇಕಾದಾಗ ರಕ್ತ, ಮತ್ತು ವ್ಯಾಕ್ಸಿನ್ ಟೈಮಲ್ಲೂ ಅಷ್ಟೇ ವ್ಯಾಕ್ಸಿನ್ ಟೈಮ್ ಮತ್ತು ಹಾಕ್ಸೋದಾಗಲಿ, ಮತ್ತು ಯಾವುದೇ ಒಂದು ಪೇಷೆಂಟ್ಗೆ ಏನೇ ಒಂದು ಅನಾನುಕೂಲ ಆದಾಗ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನಿಂತು ಡಾಕ್ಟರ್ಗಳ ಹತ್ರ ಮಾತಾಡಿ ಅವ್ರಿಗೆ ಒಂದು ಬೆಡ್ ಕೊಡಿಸೋದಿಂದ ಹಿಡಿದು ಪ್ರತಿಯೊಂದು ಸೇವೆಯೂ ಮಾಡಿದ್ದಾರೆ. ನಿಜವಾಗಲೂ ಅವ್ರಿಗೂ ಅವ್ರ ಕುಟುಂಬದಕ್ಕೂ ಆ ಭಗವಂತ ಒಳ್ಳೆ ಆರೋಗ್ಯ, ಒಳ್ಳೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸಿದ್ದಕ್ಕೆ. ಆನಂದ್ ಹನು ಅವರ ಸೇವೆ ಹಾಗೂ ಅವರ ವ್ಯಕ್ತಿತ್ವದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮುಖಂಡರು ಹನು ಅವರಿಗೆ ಹುಟ್ಟು ಹಬ್ಬದ ಶುಭ ಕೋರಿ ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನಮಾನ ದೊರಕಿ ಹೆಚ್ಚಿನ ಜನಸೇವೆ ಮಾಡುವಂತಾಗಲಿ ಎಂದು ಆಶಿಸಿದರು. ನಗರ ಬಿಜೆಪಿ ಉಪಾಧ್ಯಕ್ಷರಾದಂಥ ನಮ್ಮ ಹನು ಬರ್ತ್ಡೇ ದಿನ ಅಂಗವಾಗಿ ಸುಮಾರು ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ದೇವಸ್ಥಾನಗಳಲ್ಲಾಗ್ಬೋದು, ಈ ಕೋದಂಡರಾಮ ಟೆಂಪಲಲ್ಲಿ ನಿನ್ನೆ ಒಂದು ಬರ್ತ್ಡೇ ಕೇಕ್ ಕಟ್ ಮಾಡಿ ಎಲ್ಲ ಅಭಿಮಾನಿಗಳಿಂದ ಅವರಿಗೆ ಆಧಾರವಾದ ಸುಸ್ವಾಗತವನ್ನು ಕೋರಿದ್ದಾರೆ. ಏನು ಅವರು ನಮ್ಮ ಇದು ಮಿನಿಸ್ಟರ್ ಆದಂಥ ನಮ್ಮ ಸಚಿವರಾದಂಥ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ ಅನ್ನೋವ್ರಿಗೆ ಈ ಕೋವಿಡ್ ಟೈಮಲ್ಲಿ ಒಳ್ಳೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಒಂದು ಬೆಡ್ ಆಗ್ಬೋದು, ಬ್ಲಡ್ಡು ಇದಾಗ್ಬೋದು, ಏನಾದರೂ ಆಗಲಿ ಎಲ್ಲ ಹಾಸ್ಪಿಟ್ಲಲ್ಲಿ ಹನು ಅವರು ಒಳ್ಳೆ ಸೇವೆ ಸಲ್ಲಿಸಿ ಜನಗಳಲ್ಲಿ ಭಾರಿ ಒಂದು ಇದು ಕಾಣಿಸ್ಕೊಂಡಿದ್ದಾರೆ. ಅವರಿಗೆ ಜನ್ಮದಿನದೊಂದು ಒಳ್ಳೆ ಶುಭವಾಗಲಿ ಅಂತ ಕೋರ್ತೀವಿ. ಸಚಿವ ಸುಧಾಕರ್ ರವರ ಮಾರ್ಗದರ್ಶನದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಆನಂದನು ಅವರ ಕಾರ್ಯ ಇತರರಿಗೆ ಮಾದರಿ. ಕೊರೋನಾ ಸಂಕಷ್ಟ ಸಮಯದಲ್ಲಿ ನೊಂದವರ ಕಷ್ಟಕ್ಕೆ ಸ್ಪಂದಿಸಿ ಅವರಿಗೆ ತಮ್ಮ ಕೈಲಾದ ಸಹಾಯ ಮಾಡಿ ಬೆಡ್ ವ್ಯವಸ್ಥೆ ಸೇರಿದಂತೆ ಹಲವಾರು ರೀತಿಯಲ್ಲಿ ಅವರ ಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಕೋವಿಡ್ ಟೈಮಲ್ಲಿ ಸುಮಾರು ದಿವಸ ಅನ್ನದಾನ ಮಾಡಿದ್ದಾರೆ, ಫುಡ್ ಕಿಟ್ಸ್ ಕೊಟ್ಟಿದ್ದಾರೆ, ಎಲ್ಲ ಕಡೆ ವಿಜೃಂಭಣೆಯಿಂದ ಓಡಾಡಿ ಏನೇ ಕೆಲಸ ಇರಲಿ ಒಂಥರ ಗೂಳಿ ಥರ ನುಗ್ಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ದೇವರು ಇನ್ನೂ ಆಯುರಾರ ಈಶ್ವರನ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಸಚಿವರು ಇವ್ರ ಬಗ್ಗೆ ಅರಿವಿದೆ ಅವರಿಗೆ, ಆದರೆ ಏನೋ ಯಾಕೋ ಇನ್ನೂ ನಿಧಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಅಷ್ಟು ಉನ್ನತ ಹುದ್ದೆಗಳನ್ನು ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲು ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಹತ್ರ ವಿನಂತಿ ಮಾಡ್ತಾ. ಆನಂದ್ ಅನು ಅವರ ಸೇವೆಯನ್ನು ಗುರುತಿಸಿದ್ದ ಜಿಲ್ಲಾಧಿಕಾರಿ ಆರ್ ಲತಾ ರವರು ಅವರ ಕುಟುಂಬ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ಅಲ್ಲದೆ ಜಿಲ್ಲಾ ಬಿಜೆಪಿ ವತಿಯಿಂದಲೂ ಅವರ ಕುಟುಂಬದ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿದ್ದು ಅವರಿಗೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲು ಪ್ರೇರೇಪಿಸಿದ್ದಾರೆ. ನಮ್ಮ ನಗರ ಮಂಡಲದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಆನಂದ್ರವರು ಇವತ್ತು 41ನೇ ಜನ್ಮದಿನಾಚರಣೆಯನ್ನು ಆಚರಿಸ್ಕೊಡ್ತಾ ಇದ್ದಾರೆ. ಅವರು ನಮ್ಮ ಬಿಜೆಪಿಯಲ್ಲಿ ಭಾಳ ಸಕ್ರಿಯವಾಗಿ ರಚನಾತ್ಮಕ ಕಾರ್ಯಗಳನ್ನು ಮಾಡ್ತಾ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅವರ ಸೇವೆ ಭಾಳ ಅಮೋಘವಾಗಿರ್ತಕ್ಕಂಥದ್ದು. ವ್ಯಾಕ್ಸಿನೇಷನ್ನು, ಬ್ಲಡ್ಡು, ಆಹಾರ ಇವುಗಳನ್ನು ವಿತರಣೆ ಮಾಡೋದರಲ್ಲಿ ಅವರು ಸ್ವತಃ ತಮ್ಮ ಮನೆಯಿಂದ ಫುಡ್ ಆಹಾರವನ್ನು ತಯಾರಿಸಿಬಿಟ್ಟು ಜನರಿಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಕೋವಿಡ್ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸದೆ ಜನರ ಮಧ್ಯದಲ್ಲಿ ನುಗ್ಗಿ ಉತ್ತಮ ಕೆಲಸವನ್ನು ಮಾಡಿದರೆ ಬಿಜೆಪಿ ಪಕ್ಷ ಅವರ ಒಂದು ಏನು ಅವರ ಸೇವೆಯನ್ನು ಭಾಳ ಪರಿಗಣಿಸಿದೆ. ಕೊರೋನಾ ಸಂಕಷ್ಟ ಸಮಯದಲ್ಲಿ ಆನಂದನು ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಈ ದಿನ ನನ್ನ ಜನ್ಮದಿನದ ಪ್ರಯುಕ್ತ ಎಲ್ಲ ನನ್ನ ಅಣ್ಣಂದಿರು, ನಮ್ಮ ನಾಯಕರು, ನಮ್ಮ ಸಹೋದರರು ಎಲ್ಲ ಕಡೆ ನನ್ನನ್ನು ಕರೆದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರ ಪ್ರೀತಿಗೆ ನಾನು ಆಭಾರಿಯಾಗಿದ್ದಾನೆ. ಸೊ ನನಗೆ ಈ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಸುಧಾಕರಣ್ಣನ ಅವ್ರಿಗೆ ತುಂಬ ಧನ್ಯವಾದಗಳು. ಯಾಕೆಂದರೆ ರಾಜಕೀಯದಲ್ಲಿ ನನಗೆ ಅನ್ಯಾಯ ಆದಾಗ, ಸತ್ವ ಮಿನಿಸ್ಟರ್ ಆದಾಗ ಫಸ್ಟ್ ನಮ್ಮ ಮನೆಗೆ ಬರ್ತಾರೆ. ನನಗೆ ರಾಜಕೀಯದಲ್ಲಿ ನಾನಿದ್ದೀನಿ ನಿನಗೆ ಧೈರ್ಯ ಕೊಡ್ತಾರೆ. ಸೊ ನನಗೆ ಹಂಗೆ ಬಿ ಜೆ ಪಿ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಡಿಸ್ತಾರೆ. ಸೊ ಅವರು ಸ್ಥಾನ ಕೊಟ್ಟಿದ್ದಕ್ಕೆ ಪಕ್ಷಕ್ಕೆ ನಾನು ಕೋವಿಡ್ ಸಂದರ್ಭದಲ್ಲಿ ಸತತ ಒಂದು ತಿಂಗಳು ನನ್ನ ಕೈಲಾದ ಚಿಕ್ಕ ಅಳಿಲು ಸೇವೆ ಎಲ್ಲ ನಿರಾಶ್ರಿತರಿಗೂ ಅನ್ನದಾನದ ಸೇವೆ ಮಾಡ್ತಾ. ಸೊ ಚಿಕ್ಕಬಳ್ಳಾಪುರಕ್ಕೆ ಕೋವಿಡ್ ಇನ್ಚಾರ್ಜರ್ ಆಗಿ ನನಗೆ ಒಂದು ಜವಾಬ್ದಾರಿ ಕೊಡ್ತಾರೆ. ಸೊ ಎಷ್ಟೋ ಜನರಿಗೆ ಹಾಸ್ಪಿಟಲ್ಗೆ ಬೆಡ್ ಆಗಲಿ, ಸೊ ಎಷ್ಟೋ ಜನ ವ್ಯಾಕ್ಸಿನ್ ಆಗಲಿ, ನಿರಂತರವಾಗಿ ನನ್ನ ಕೈಲಾದ ನಾನು ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದೆ. ಸೊ ಆ ಟೈಮಲ್ಲಿ ನನಗೆಲ್ಲ ಸಪೋರ್ಟ್ ಮಾಡಿದ್ರು. ನಮ್ಮ ಡಿ ಸಿ ಮೇಡಮ್ ಆಗಿರ್ಬೋದು, ಡಿ ಎಚ್ ಓ ಮೇಡಮ್ ಏನೇ ಆಗಲಿ, ಟಿ ಎಚ್ ಓ ಆಗಲಿ, ನನಗೆ ಸತತವಾಗಿ ನಮ್ಮ ಸುಧಾಕರಣ್ ಅವರು ಪಿ ಎಗಳು ಏನೇ ಮಾಡಿದ್ರು, ಯಾರಿಗಾದರೂ ಬೆಡ್ ಗುಡಿಬಂಡೆಯಿಂದ ಆಗಲಿ, ಬಾಗೇಪಲ್ಲಿ, ಗೌರಿಬಿದನೂರು, ಚಿಂತಾಮಣಿ ಎಲ್ಲರೂ ಫೋನ್ ಮಾಡ್ತಾಯಿದ್ರು ಈ ಥರ ಬೆಡ್ ಬೇಕಣ್ಣ. ಯಾಕೆಂದರೆ ಅವಾಗ ಒಂದೊಂದು ಬೆಡ್ಡು ತುಂಬ ಅಮೂಲ್ಯ, ವೆಂಟಿಲೇಟರ್ ಸಿಗ್ತಾ ಇರಲಿಲ್ಲ. ಎಷ್ಟು ಇವಾಗ ರಾತ್ರಿ 11 ಗಂಟೆಯಲ್ಲಿ ಫೋನ್ ಮಾಡ್ತಾಯಿತ್ತು ಚಿಂತಾಮಣಿ ಗೌರ್ಮೆಂಟ್ ಬೆಡ್ ಇಲ್ಲ ಅಂತ. ಸೊ ಸತತವಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೆ. ನಾವಿನ್ನೂ ಹುಡುಗರು, ನಮಗೆ ಬಲ ತುಂಬ್ತಾ ಇದ್ದಿದ್ದು ಅವರೇ ನಮಗೆ. ಯಾಕೆ ಅಂದರೆ ಯಾರು ಹೊಸಬುರ್ಗಲ್ಲಿ ಹೋಗೋಕೆ ಇರ್ತಾ ಇರಲಿಲ್ಲ. ಒಂದು ಸರಿ ಅನನ್ಯ ಹಾಸ್ಪಿಟ್ಲ್ ಹತ್ರ ಇದ್ವಿ, ಯಾರೋ ಒಬ್ಬ ಅಮ್ಮ ಕಾಲಿಟ್ಕೊಂಡ್ಬಿಟ್ರು. 3 ದಿವಸದಿಂದ ನಾನು ಚಿಕ್ಕಬಳ್ಳಾಪುರ ಎಲ್ಲ ಹುಡುಕ್ತಾ ಇದ್ದೀನಿ ಸರ್, ನನಗೆ ಬೆಡ್ ಇಲ್ಲ ಅಂತ. ಅವಾಗ ನನ್ನ ಜೊತೆ ಕುದ್ದು ಮೊಬೈಲ್ ಬಾಬಣ್ಣ ಬರ್ತಾರೆ, 17ನೇ ವಾರ್ಡ್ ಶ್ರೀನಿವಾಸ್ ಬರ್ತಾರೆ, ಅಲ್ಲಿ ಅವ್ರಿಗೆ ವೆಂಟಿಲೇಟರ್ ಬೆಡ್ಡು ಈಸ್ಕೊಟ್ವಿ. 17 ದಿನ ಇದ್ದರು, ದುರಾದೃಷ್ಟ ಅವರು ಬದುಕಲಿಲ್ಲ. ಸೊ ಅವ್ರ ಫ್ಯಾಮಿಲಿಯವರೆಲ್ಲ ನಮ್ಮನ್ನು ನೆನೆಸ್ಕೊತಾರೆ. ನಾನು ಹೇಳೋದಿಷ್ಟೇ, ನಮ್ಮ ಸಮಾಜಕ್ಕೆ ನಾವು ಬಂದಾಗ, ನಾನು 100 ರೂಪಾಯಿ ಸಂಪಾದನೆ ಮಾಡಿದಾಗ ಒಂದು 5 ರೂಪಾಯಿ ಆದರೂ ಸೋಷಿಯಲ್ ಸರ್ವಿಸ್ಗೆ ಅಂತ ಇದು ಮಾಡಿ, ಯಾರೇ ಕಷ್ಟ ಇದ್ರೂ ಸಹಾಯ ಮಾಡಿ. ನನಗೆ ಡಾಕ್ಟರ್ ಸುಧಾಕರಣ್ಣ ಸ್ಫೂರ್ತಿ ಸರ್. ಯಾಕೆಂದರೆ ಅವರು ಸತತವಾಗಿ ದಿನಕ್ಕೆ 16 ಅವರು ಕೆಲಸ ಮಾಡ್ತಾರೆ. ನೋಡಿ, ಈಗ ನಾವು ಕೋವಿಡ್ ಮಹಾಮಾರಿ ಟೈಮಲ್ಲಿ ಚಿಕ್ಕಬಳ್ಳಾಪುರ, ನನ್ನ ಜನ ಯಾರು ಹಸಿವಿನಿಂದ ಇರಬಾರ್ದು, ಯಾರು ಹಸುವಿನಿಂದ ಇರಬಾರ್ದು ಅಂತ ಎಲ್ಲರಿಗೂ ರೇಷನ್ ಕೊಡ್ತಾರೆ. ಮತ್ತು ಎಲ್ಲ ಕಡೆ ಸುಧಾಕರಣ್ಣ ಅವ್ರು ಬಂದಿರೋದೇ ಸಮಾಜ ಸೇವೆ ಮಾಡ್ತಾ. ಪ್ರತಿಯೊಂದೂ ನನಗೆ ಇನ್ಸ್ಪೈರ್ ಬಂದು ಡಾಕ್ಟರ್ ಸುಧಾಕರಣ್ಣ ಸರ್. ಯಾಕೆಂದರೆ ಅವ್ರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಬಂದಿರೋದು. ನಾನು ಸತತವಾಗಿ 1 ತಿಂಗಳು ಮಾಡಿದ ಅನ್ನದಾನ ನಿರಾಶ್ರಿತರಿಗೆ ಆ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋದಾಗ ಅವರು ಸ್ವತಃ ಬಂದು ನಾವು ಮಾಡಿರೋ ಸೇವೆಗೆ ನಮ್ಮ ಕುಟುಂಬಕ್ಕೆ ಜಿಲ್ಲಾಧಿಕಾರಿ ಲತಾ ಮೇಡಮ್ ಅವರು ಬಂದು ಅಭಿನಂದನೆ ಮಾಡ್ತಾರೆ. ಈ ಥರ ಎಲ್ಲ ನೀವು ಕೋವಿಡಲ್ಲಿ ಮಾಡಿರೋ ಒಂದು ಸೇವೆಗೆ ನಿರಂತರವಾಗಿ ಅನ್ನದಾನ ಆಗಿರ್ಬೋದು, ಬೆಡ್ ವ್ಯವಸ್ಥೆಗಳಾಗಿರ್ಬೋದು, ವ್ಯಾಕ್ಸಿನ್ ವ್ಯವಸ್ಥೆ ಆಗಿರ್ಬೋದು, ಸೊ ಎಲ್ಲ ಬಂದು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ನಾಯಕರು, ಬಿ ಜೆ ಪಿ ನಾಯಕರು ಬಂದು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಭಿನಂದಿಸ್ತಾರೆ. ಸೊ ನನಗೆ ಸಮಾಜದಲ್ಲಿ ಏನಾದರೂ ಒಂದು ಮಾಡಿದಾಗ, ಒಳ್ಳೆ ಸೇವೆ ಮಾಡಿದಾಗ ಗುರುತಿಸ್ತಾರಲ್ಲ, ಅದು ತುಂಬ ನನಗೆ ಖುಷಿಯಾಯಿತು. ಇನ್ನಷ್ಟು ನನ್ನಿಂದ ಖಂಡಿತ ಯಾರಿಗೇ ಆಗಲಿ ಏನೇ ಇರಲಿ ನನ್ನ ಕೈಯಲ್ಲಿ ಆ ಸೇವೆ ನಾನು ಮುಂದೆ ಮಾಡ್ಕೊಂಬರ್ತೀನಿ.